ನಮಸ್ಕಾರಗಳು ಬಾಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇಂಡಿಯಾ ವರ್ಸಸ್ ಶ್ರೀಲಂಕಾ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಮಗ, ನನಗೆ ಪಾಕಿಸ್ತಾನ ಮೇಲೆ ಗೆದ್ದಿದ್ದಕ್ಕಿಂತ ಶ್ರೀಲಂಕಾ ಮೇಲೆ ಗೆದ್ರಲ್ಲ, ಇದು ಸಿಕ್ಕಾಪಡೆ ಖುಷಿ ತಗೊಂಬಂದ್ಕೊಂಡಿದೆ. ಯಾಕಂದ್ರೆ ಅನ್ಬೀಟನ್ ಶ್ರೀಲಂಕಾ ಲಾಸ್ಟ್ 13 ಮ್ಯಾಚ್ ಇಂದ ಅನ್ಬೀಟನ್ ಶ್ರೀಲಂಕಾಗೆ ರೆಕಾರ್ಡ್ನ ಬ್ರೇಕ್ ಮಾಡಿ ಬಿಸಾಕೋದ್ರಲ್ಲ ಇವಾಗ, ಇದು ಸಿಕ್ಕಾಪಡೆ ಖುಷಿ ಆಗ್ತದೆ. ಶ್ರೀಲಂಕಾದಲ್ಲಿ ಶ್ರೀಲಂಕಾ ಮೇಲೆ ಗೆದ್ರಲ್ಲ, ಏನು ಶ್ರೀಲಂಕಾ ಮೇಲೆ ಗೆಲ್ಲದೇ ದೊಡ್ಡ ವಿಷಯನಾಗಿರೋ ಅಂತ ಕೇಳ್ಬೋದು ನೀವು. ಕ್ವಾಲಿಟಿ ಸೈಡು ಶ್ರೀಲಂಕಾ ಇದ್ದಿದ್ದು ನೋಡೋದೇ ತಾನೆ, ಹೆಂಗೆ ಇಟ್ಟಿದ್ರೆ ನಮಗೇನೆ ಆಫು ಅಂತ 213 ರನ್ನು ಡಿಫೆಂಡ್ ಮಾಡಿಕೊಂಡು ಗೆದ್ದಿದ್ದೀವಿ ಅಂತಂದರೆ, ಇದಕ್ಕಿಂತ ಬೌಲಿಂಗ್ ಅಟ್ಯಾಕು ಬೇಕಾಗಿರೋ ಅಂತ ನಮಗೆ ಕ್ವಶನ್ ಹಾಕೊಬೇಕು. ಆ ಥರ ಒಂದು ಸ್ಟ್ಯಾಂಪ್ನ ಒತ್ತಿದ್ದಾರೆ ನಮ್ಮ ಟೀಮ್ ಇಂಡಿಯಾದವರು. ಸಖತ್ ಪ್ರದರ್ಶನ ಆಗಿರೋ ಮಿಡ್ ಮ್ಯಾಚಲ್ಲಿ ಏನು ಹೇಳಿದ್ದೆ, ಲಾಸ್ಟ್ ವಿಡಿಯೋ ತೆಗೆದ್ಬಿಟ್ಟು ನೋಡಿ, ನನಗೆ ಕಾನ್ಫಿಡೆನ್ಸ್ ಇದೆ ಗುರು ಟೀಮ್ ಇಂಡಿಯಾ ಬೌಲಿಂಗ್ ಅಟ್ಯಾಕ್ ಮೇಲೆ. ಆದರೂ ಇವಾಗ ಕಮ್ಮಿ ಸ್ಕೋರ್ ಹೊಡೆದಿರ್ಬೋದು, 213 ಹೊಡೆದಿರ್ಬೋದು, ಇದನ್ನು ಡಿಫೆಂಡ್ ಮಾಡ್ಕೊಬಹುದು ಅಂತಲೇ ಹೇಳಿದ್ದೀನಿ. ಡಿಫೆಂಡ್ ಹಂಗೇನೆ ಮಾಡಿಬಿಟ್ಟು ತೀರಿದ್ದಾರೆ, ಹೆಂಗಿರೋ ಪರ್ಫಾರ್ಮೆನ್ಸ್ ನಮ್ಮ ಇಲ್ಲಿ ನೋಡಿ. ಅವ್ರ ಕಡೆ ಅಂತೂ ಎಲ್ಲ ಬರೀ ಸ್ಪಿನ್ನರ್ಸ್ಗಳನ್ನೇ ವಿಕೆಟ್ಸ್ ಎತ್ತಿರೋ ಅಂತ ಎಲ್ಲ ವಿಕೆಟ್ಸು ಸ್ಪಿನ್ನರ್ಸ್ನೇ ಎತ್ತಿರೋದು. ನಮ್ಮ ಕಡೆ ಹೆಂಗಲ್ಲಾಗಿರೋ 4 ವಿಕೆಟ್ನ ಪೇಸರ್ಸ್ ಎತ್ತಿದ್ದೀವಿ ಅಮ್ಮ, ನಮ್ಮ ಕಡೆ ಬರೀ ಸ್ಪಿನ್ ಅಟ್ಯಾಕ್ ಮಾತ್ರ ಅಲ್ಲ ಪೇಸ್ ಅಟ್ಯಾಕು ಇದೆ ಅಂತ ತೋರಿಸಿದ್ದೀವಿ. ನ್ಯೂಟ್ರಲ್ ಆಗಿದೆ ನಮ್ಮದು ಎರಡು ಕಡೆನೂ ಅಂತ ಕುಲ್ದೀಪ್ ಯಾದವ್ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ನೆನ್ನೆ ಎತ್ತಿದ್ದಲ್ಲ ಗುರು, ಹೈ ಸ್ಕೋರ್ ಹೊಡೆದಾಗ ವಿಕೆಟ್ ಎತ್ತದಲ್ಲ, ಲೋ ಸ್ಕೋರ್ ಹೊಡೆದಾಗ ವಿಕೆಟ್ ಎತ್ಬಿಟ್ಟು ತೋರಿಸ್ಬೇಕು ಅಂತ ಹೇಳಿದ್ದೆ. ಅದೇ ಥರ ಮಾಡಿ ತೋರಿಸಿದ್ದಾರೆ. ನಾನು ಹೈ ಸ್ಕೋರ್ ಹೊಡೆದಾಗ ಓದುತ್ತೀನಿ, ಲೋ ಸ್ಕೋರ್ ಹೊಡೆದಾಗ ಎತ್ತೀನಿ ಅಮ್ಮ ವಿಕೆಟ್ನ ಅಂತ ಜಡೇಜಾ ಅವರು ಮಾಡಿದಂಥ ಬೌಲಿಂಗು, ಬುಮ್ರಾ ಅವ್ರ ಬೌಲಿಂಗ್ ಮೆಚ್ಕೊಳ್ಲೇಬೇಕು ಗುರು. ಇನಿಷಿಯಲ್ ಬ್ರೇಕ್ ನಾನು ತೊಗೊಂಬಂದ್ಕೊಟ್ಟಿದ್ದು ಬುಮ್ರಾನೇ. ಸಿರಾಜ್ ಬೈ ಮಾಡಿದಂಥ ಬೌಲಿಂಗ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಮಾಡಿದಂಥ ಬೌಲಿಂಗ್ ಆಗಿರ್ಬೋದು, ಆಫ್ ಕಾಲ್ ಆಗಿದ್ದು ಒಬ್ಬರೇನೆ ಗುರು, ಯಾರು ಅನ್ನೋದು ಅಕ್ಸರ್ ಪಟೇಲು. ವಿಕೆಟೇ ತೊಗೊಂಡಿಲ್ಲ, ಅದರಲ್ಲೂ ಜಾಸ್ತಿ ಬೇರೆ ಮಾಡಿದಂಥ 5 ಓವರಲ್ಲಿ ಜಾಸ್ತಿ ರನ್ ಬೇರೆ ಓಡಿಸ್ಕೊಂಡ್ರು. ಅವರೇ ಒಂದು ಸ್ವಲ್ಪ ಆಫ್ ಕಲರ್ ಆಗಿದ್ದು. ಅವ್ರು ಮಾಡಿದ್ದು ಒಂಥರ ಈ ಪಿಚ್ಚಲ್ಲಿ ಸ್ಪಿನ್ ಫ್ರೆಂಡ್ಲಿ ವಿಕೆಟಲ್ಲಿ ಒಂಥರ ವರ್ಸ್ಟ್ ಬಾಲಿಂಗೇ ಅಂತಲೇ ಹೇಳಬೇಕು. ಯಾಕಂದರೆ ಯಾರು ಕೂಡ ಅಷ್ಟೊಂದು ಆ ರೇಂಜ್ಗೆಲ್ಲ ಓಡಿಸ್ಕೊಂಡಿಲ್ಲ ಈ ಒಂದು ಸ್ಪಿನ್ ಫ್ರೆಂಡ್ಲಿ ಟ್ರ್ಯಾಕಲ್ಲಿ. ಸೊ ಬಿಡಿ, ಇವಾಗ ಹೆಂಗೋ ಅಲ್ಟಿಮೇಟ್ಲಿ ಮ್ಯಾಚ್ ಗೆದ್ದಿವಲ್ಲ, ಅಕ್ಸರ್ ಪಟೇಲ್ನ ಜಾಸ್ತಿ ಕ್ರಿಟಿಸೈಸ್ ಮಾಡೋದು ಬೇಡ. ಇವಾಗ ಮ್ಯಾಚ್ ಗೆದ್ದಿದ್ದೀವಿ, ಅಲ್ಟಿಮೇಟ್ಲಿ ಎಲ್ಲ ಟೀಮ್ ಎಫರ್ಟಿಂದ ಗೆದ್ದಿದ್ದೀವಿ ಅಂತ ಹೇಳಬೇಕು. ಹಂಗೆ ನೋಡೋಕ್ಕೋದ್ರೆ ರೋಹಿತ್ ಶರ್ಮಾ ಹೊಡೆದಂಥ 50 ಸ್ಕೋರ್ ಏನಿದೆ ಅದು ಎಷ್ಟು ಯೂಸ್ ಆಯಿತು ಅಂತ ಇವಾಗ ಗೊತ್ತಾಗ್ತಿದೆ ನಮಗೆ. ಇಲ್ಲಾಗೋರು ಎಕ್ಸ್ಪೆಕ್ಟೇಷನೇ ಬೇರೆ ಥರ ಇತ್ತು. ಯಾಕಂದರೆ ರೋಹಿತ್ ಶರ್ಮಾ ಲಾಸ್ಟ್ 2 ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ದೀನಿ, ಈ ಮ್ಯಾಚ್ ಸೆಂಚುರಿ ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಆ 50 ಎಷ್ಟು ಕ್ರೂಷಿಯಲ್ ಆಯಿತು ಅಂತ ನಮ್ಗೆ ಇವಾಗ ಗೊತ್ತಾಗ್ತಿದೆ. ಆ 80 ಪಾರ್ಟ್ನರ್ಶಿಪ್ ಏನಿತ್ತು ಶುಭ್ಮನ್ ಗಿಲ್ ಮತ್ತು ರೋಹಿತ್ ಶರ್ಮಾ ಅವರ ಇನಿಷಿಯಲ್ ಓಪನಿಂಗ್ ಪಾರ್ಟ್ನರ್ಶಿಪ್ ಏನಿತ್ತು ಅದೆಷ್ಟು ಕ್ರೂಷಿಯಲ್ ಆಯಿತು ಅಂತ ನಮ್ಗೆ ಇವಾಗ ಗೊತ್ತಾಗ್ತಿದೆ. ಒಂದೊಂದು ರನ್ ಹೊಡಿಯೋದಕ್ಕೆ ಈ ಪಿಚ್ಚಲ್ಲಿ ಅದೆಷ್ಟು ಕಷ್ಟಪಟ್ಟರು ಅಂತ ಇವಾಗ ಗೊತ್ತಾಗ್ತಿದೆ. ಬಟ್ ಅಲ್ಟಿಮೇಟ್ಲಿ ಒಲಾಲಿಗೆ ಇವ್ರಿಗೆ ನಾನು ದುನಿತ್ ಅವ್ರಿಗೇನೆ ಕೊಡಬೇಕು ಗುರು, ನನ್ನ ಪ್ರಕಾರ ಮ್ಯಾನ್ ಆಫ್ ದ ಮ್ಯಾಚ್ ಪ್ಲೇಯರ್ ಆಫ್ ದ ಮ್ಯಾಚ್ ಅವ್ರಿಗೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಲೂಸಿಂಗ್ ಕಾಸು ಪ್ಲೇಯರ್ ಆಫ್ ಮ್ಯಾಚ್ ಅವ್ರಿಗೆ ಕೊಡಬೇಕು. ಯಾಕಂದರೆ ಅವರು ಕೊಟ್ಟಂಥ ಕಾಂಟ್ರಿಬ್ಯೂಷನ್ ಬ್ಯಾಟಿಂಗಲ್ಲಾದರೂ ಆಗಿರ್ಬೋದು, ಜೊತೆಗೆ ಬೌಲಿಂಗಲ್ಲಾದರೂ ಆಗಿರ್ಬೋದು, ಇದಂತೂ ಯಾರು ಕೂಡ ಕೊಟ್ಟಿಲ್ಲ ಆ ಥರ ಪರ್ಫಾರ್ಮೆನ್ಸು. ಹೇಳ್ಬೋದು ನೀವೇ, ಇಲ್ಲಾಗೋ ರೋಹಿತ್ ಶರ್ಮಾ ಅವ್ರಿಗೆ ಕೊಡಬೇಕು, ಈ ಕಡೆ ರವೀಂದ್ರ ಜಡೇಜಾ ಅವ್ರಿಗೆ ಕೊಡ್ಬೋದು ಮ್ಯಾನ್ ಆಫ್ ದ ಮ್ಯಾಚ್ ಅಂತ, ಬುಮ್ರಾ ಕೊಡಬೇಕು ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೋದು. ಬಟ್ ಇಲ್ಲ, ಮಲಾಲಿಗೆ ಅವ್ರಿಗೇನೆ ಕೊಡೋದು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಇನ್ನು ನಾನು ಮ್ಯಾಚ್ ಗೆದ್ದಿರೋ ಜೋಶಲ್ಲಿ ಬಂದು ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇನೆ. ಯಾಕಂದರೆ ಆ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಯಾರು ಕೂಡ ನಿಂತ್ಕೊಂಡಿರಲಿಲ್ಲ ಇವರು. ಬ್ಯಾಟರ್ಸ್ ಬಂದವ್ರನ್ನೇ ಔಟಾಗಿ ಹೋಗ್ತಿದ್ರು. ಹಂಗೆ ನೋಡೋಕ್ಕೋರೆ ಅಸಲಂಕ ಅವ್ರು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ರು, ನಿಂತ್ಕೊಂಡು ಕಚ್ಕೊಂಡು ನಿಂತು ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಧನಂಜಯ ಡಿಸಿಲ್ವನ್ ನಿಂತ್ಕೊತಾರೆ ಅಂತ. ಜೊತೆಗೆ ಒಲಾಲಿಗೆ ನಿಂತ್ಕೊಂಡ್ಬಿಟ್ಟು ಇಲ್ಲಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ ಅಂತ, 6th ವಿಕೆಟ್ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ ಅಂತ. ಇನ್ಫ್ಯಾಕ್ಟ್ 7th ವಿಕೆಟ್ ಪಾರ್ಟ್ನರ್ಶಿಪ್ ಅದು ಹೆಂಗಿತ್ತು ಅಂದರೆ ಮ್ಯಾಚ್ ಸೀಸಾ ಆ ಥರ ಆಗೋಗ್ಬಿಟ್ಟಿತ್ತು. ಆ 7th ವಿಕೆಟ್ ಪಾರ್ಟ್ನರ್ಶಿಪ್ಪಿಗೆ ಇಬ್ಬರಿಗೆ ಯಾವ ರೇಂಜಿಗೆ ಕಚ್ಕೊಂಡಿದ್ರು ಅಂತಂದರೆ, ಇಲ್ಲಾಗಿರೋ ಮ್ಯಾಚ್ನ ಮುಗಿಸೋ ರೇಂಜಿಗೆ ಕಚ್ಕೊಂಡ್ರು. ಒಂದು ಕಡೆ ಈ ಕಡೆನೂ ಥಾಟ್ ಪ್ರೊಸೆಸ್ ಓಡ್ತಾ ಇತ್ತು, ಒಂದು ಕಡೆ ಆ ಕಡೆನೂ ಥಾಟ್ ಪ್ರೊಸೆಸ್ ಓಡ್ತಾ ಇತ್ತು. ಇಲ್ಲ, ನಮ್ಮ ಇಂಡಿಯನ್ಸ್ಗೆ ಇಲ್ಲ ಒಂದು ವಿಕೆಟ್ ಬಿತ್ತು ಅಂದರೆ ಇಲ್ಲಿಂದ ಮ್ಯಾಚ್ ನಮ್ಮದೇ ಗುರು ಅಂತ. ಈ ಕಡೆ ಶ್ರೀಲಂಕಾದವ್ರು ಇಲ್ಲಾಗರೋ ಎಲ್ಲೇ ಇಂಡಿಯಾದವ್ರು ಎಲ್ಲಿ ವಿಕೆಟ್ ಇದ್ದಾರೆ ಕಚ್ಕೊಂಬಿಟ್ಟಿದ್ದಾರೆ ಕ್ರೀಸಲ್ಲಿ. ಇವ್ರು ಇವರೇ ಒಂಥರ ಡಿಫ್ರೆಂಟ್ ವಿಕೆಟಲ್ಲಿ ಬ್ಯಾಟಿಂಗ್ ಆಡೋ ಥರ ಆಡ್ತಾ ಇದ್ದಾರೆ, ಬೇರೆಯವ್ರೆಲ್ಲ ಸ್ಟ್ರಗಲ್ ಮಾಡ್ತಾವ ಅಂದರೆ ಆ ರೇಂಜಿಗೆ ಕಚ್ಕೊಂಡ್ರು ಧನಂಜಯ ಮತ್ತೆ ಬಲಾಲಿಗೆ ಅವರು. ಅಲ್ಲೊಂದು ವಿಕೆಟ್ ಬಿತ್ತು ನೋಡಿ ಧನಂಜಯ ಡಿಸಿಲ್ವಾ, ಅದು ಅಲ್ಲಿಂದ ಕಂಪ್ಲೀಟ್ ಮ್ಯಾಚ್ ನಮ್ಮ ಕಡೆನೇ ಅಂತ ಅಂದ್ಕೊಬಿಟ್ವಿ ನಾವು. ಬಟ್ ಬಲಾಲಿಗೆ ಅವರು ಅಟ್ಯಾಕಿಂಗ್ ಇನ್ನಿಂಗ್ಸ್ನ ಆಡ್ತಾ ಇದ್ದಾರೆ, ಅದು ಒಂದು ಭಯ ಖಂಡಿತ ಇತ್ತು. ಆಮೇಲೆ ಬಂದರು ನೋಡಿ ಅಲ್ಲಿ ಕುಲ್ದೀಪ್ ಯಾದವ್ ಅವರು 2 ವಿಕೆಟ್ ಎತ್ತಿ ಬಿಸಾಕಿದ್ರು. ಇನ್ಫ್ಯಾಕ್ಟ್ ಹಾರ್ದಿಕ್ ಪಾಂಡ್ಯ ಅವ್ರ ಬೌಲಿಂಗ್ನ ಮರೆಯಂಗಿಲ್ಲ ಆಗರು. ಹಾರ್ದಿಕ್ ಪಾಂಡ್ಯ ಅವ್ರು ವಿಕೆಟ್ ಎತ್ತಿದ್ರಲ್ಲ, ಸೂರ್ಯಕುಮಾರ್ ಯಾದವ್ ಕಡಕ ಕ್ಯಾಚು ಹಿಡಿದು ತೀಕ್ಷಣ ಅವ್ರದ್ದು. ಸೊ ಆದಮೇಲೆ ಇನ್ನೇನು ಹಾರ್ದಿಕ್ ಪಾಂಡ್ಯ ಇವ್ರು ಬಂದ್ಬಿಟ್ಟು ಫಾರ್ಮಾಲಿಟಿನ ಮುಗಿಸಿದ್ರು ಅಷ್ಟೇ ಕುಲ್ದೀಪ್ ಯಾದವ್ರು ಒಂದೇ ಓವರಲ್ಲಿ. ಸೊ ಅಲ್ಟಿಮೇಟ್ಲಿ ಇವರು ಈ ಥರ ಚಿಕ್ಕ ಟೋಟಲ್ನ ಡಿಫೆಂಡ್ ಮಾಡಿಕೊಟ್ರಲ್ಲ, ಇದು ಸಿಕ್ಕಾಪಟ್ಟೆ ಖುಷಿ ಆಗಿದೆ. ದೊಡ್ಡ ದೊಡ್ಡ ಟೋಟಲ್ನ ಡಿಫೆಂಡ್ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಚಿಕ್ಕ ಟೋಟಲ್ನ ಡಿಫೆಂಡ್ ಮಾಡ್ಕೊತಾರಲ್ಲ ಅವಾಗ ನಮ್ಮ ನಿಜವಾದ ಬೌಲಿಂಗ್ ಅಟ್ಯಾಕು ಯಾವ ಥರ ಇದೆ ಅಂತ ಪ್ರೂವ್ ಆಗುತ್ತೆ. ಇವತ್ತು ಪ್ರೂವ್ ಆಗಿದೆ ನಮ್ಮ ಬೌಲಿಂಗ್ ಅಟ್ಯಾಕು. ಒಂಥರ ಈ ಪಿಚ್ಚೇ ಡಿಫ್ರೆಂಟ್ ಆಗಿತ್ತು, ನೆನ್ನೆ ಆಡಿದ ಪಿಚ್ನೇ ಡಿಫ್ರೆಂಟ್ ಆಗಿತ್ತು, ಒಂದೇ ಸ್ಟೇಡಿಯಮು ಬಟ್ ಡಿಫ್ರೆಂಟ್ ವಿಕೆಟ್ ಕೊಟ್ಟಿದ್ರಿಂದ ನೋಡಿ ಪಿಚ್ ಟು ಪಿಚ್ ಯಾವ ಥರ ವಿಕೆಟ್ ಟು ವಿಕೆಟ್ ಯಾವ ಥರ ವೇರಿಯೇಷನ್ ಸಿಗುತ್ತೆ ಅಂತ. ಒಂದು ಹೈ ಸ್ಕೋರಿಂಗ್ ಆಯಿತು ಅಂದರೆ ಒಂದು ಲೋ ಸ್ಕೋರಿಂಗ್ ಮ್ಯಾಚು, ಒಂದೇ ಸ್ಟೇಡಿಯಂ
ಸೊ ಇದು ಸಿಕ್ಕಾಪಡೆ ಗ್ರೇಡ್ ಅಂತ ಹೇಳ್ಬೇಕು ನಮ್ಮ ಟೀಮ್ ಇಡೀ. ಯಾಕಂದರೆ ಗ್ಯಾಪ್ ಕೂಡ ಇರಲಿಲ್ಲ. ಶ್ರೀಲಂಕಾ ಗ್ಯಾಪ್ನೆಲ್ಲ ಮುಗಿಸ್ಕೊಂಬಂದು ಆಡ್ತಾ ಇರೋದು. ನಾವು ನೆನ್ನೆ ಆಡ್ಬಿಟ್ಟು, ಮೊನ್ನೆ ಆಡಿ, ನೆನ್ನೆ ಆಡಿ, ಇವತ್ತು ಕೂಡ ಆಡಿದ್ದೀವಿ. ಬಟ್ ಆದರೂ ಕೂಡ ಡಾಮಿನೇಟ್ ಮಾಡಿದ್ದೀವಿ ಶ್ರೀಲಂಕಾ ಮೇಲೆ ಅಂತಂದಮೇಲೆ ಮೆಚ್ಕೊಳ್ಳೇಬೇಕು ಗುರು. ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಮೆಚ್ಕೋಬೇಕು. ಬ್ಯಾಟಿಂಗಲ್ಲಿ ಏನು ವರ್ಷ್ಟಾಗಿ ಆಡಿದ್ರೆ ಅಂತಲ್ಲ, ಬ್ಯಾಟಿಂಗ್ ಡೀಸೆಂಟಾಗೇನೆ ಆಡಿದ್ರು, ಬಟ್ ಜಾಸ್ತಿ ಸ್ಕೋರ್ ಮಾಡೋಕ್ಕಾಗಿಲ್ಲ ಅಷ್ಟೇನೆ. ಒಟ್ಟಿನಲ್ಲಿ ಹೇಳಿದ್ನಾ, ಇವತ್ತು ಮ್ಯಾಚು ಫೈಟ್ ಇರುತ್ತೆ ಗುರು. ನೆನ್ನೆ ಮ್ಯಾಚ್ ಥರ ಆಗಲ್ಲ ಇದು, ಫೈಟ್ ಸಿಕ್ಕಾಪಟ್ಟೆ ಇರುತ್ತೆ ಅಂತ ಹೇಳಿದ್ನ. ಅದೇ ಥರ ಫೈಟ್ ಇತ್ತು. ಎಡ್ಜ್ ಆಫ್ ದ ಸೀಟಲ್ಲಿ ಕೂತ್ಕೊಂಡು ನೋಡೋ ಥರ ಮ್ಯಾಚ್ ಅಂತೂ ಆಯಿತು. ಇಲ್ಲಿ ವಿಕೆಟ್ ತೆಗಿತಾರ ಅಂತ ಅವರು ರನ್ನ ಸ್ಕೋರ್ ಮಾಡ್ತಾರೆ ಅಂತ. ವಿಕೆಟ್ ಬಿದ್ದರೆ, ಇಲ್ಲಿ ಒಂದು ವಿಕೆಟ್ ಬಿದ್ದರೆ ಸಾಕು ಅಂತ ನಮ್ಮ ಇಂಡಿಯನ್ಸ್. ಆ ಕಡೆ ಇಲ್ಲಾಗವರು ಸ್ಕೋರ್ ಮಾಡ್ತಾರೆ ಸ್ಕೋರ್ ಮಾಡ್ತಾರೆ ಅಂತ. ಇನ್ನೊಂದು 30-40 ಅಷ್ಟೇ ಇರೋದು, ಹೊಡೆದು ಬಿಸಾಕ್ತಾರೆ ಬಿಡುಗರು ಅಂತ ಅವ್ರ ಕಡೆ. ನಮ್ಮ ಕಡೆ ಒಂದು ವಿಕೆಟ್ ಎತ್ತಬೇಕು, ಒಂದು ವಿಕೆಟ್ ಎತ್ತಬೇಕು ಅಂತ ಎಲ್ಲ ಶಿಫ್ಟ್ ಆಗೋಗ್ಬಿಡುತ್ತೆ ಮೊಮೆಂಟಮ್ ಅಂತ. ಅಲ್ಟಿಮೇಟ್ಲಿ ಶಿಫ್ಟ್ ಆಗಿದ್ದು ಮೊಮೆಂಟಮು ಎಲ್ಲ ನಮ್ಮ ಕಡೆನೇ. ಸೊ ಅಲ್ಟಿಮೇಟ್ಲಿ ನಮಗೆ ಒಂಥರ ಹೈ ಸ್ಕೋರಿಂಗ್ ಗೇಮು ನೋಡೋಕೆ ಸಿಕ್ತು, ಲೋ ಸ್ಕೋರಿಂಗ್ ಗೇಮು ನೋಡೋಕೆ ಸಿಕ್ತು, ಒಂದೇ ಸ್ಟೇಡಿಯಮ್ಮು, ಅದು ಒಂದೇ ದಿನ ಗ್ಯಾಪ್ದಲ್ಲಿ. ಸೊ ಇದು ಒಂಥರ ಲಕ್ ಅಂತ ಹೇಳಬೇಕು ನಮಗೆ. ಯಾಕಂದರೆ ಒಂದೇ ವಿಕೆಟಲ್ಲಿ, ಅಂದರೆ ಒಂದೇ ಥರ ಇರುವಂಥ ಒಂಥರ ಫ್ಲಾಟ್ ವಿಕೆಟಲ್ಲಿ ಆಡಿ 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 ಆಡೋ ಒಂಥರ ರೂಢಿ ಆಗೋಗ್ಬಿಟ್ರೆ, ಸೊ ಈ ಥರ ನೋಡೋದಕ್ಕೆ ಸಿಗೋದಿಲ್ಲ ನಮಗೆ. ಅದಕ್ಕೆ ಈ ಥರ ಆಡ್ತಾ ಇರಬೇಕು, ಅವಾಗ ಈ ಥರ ಮ್ಯಾಚ್ಗಳನ್ನೂ ಕೂಡ ನೋಡಿ ಒಂಥರ ಕಂಟಮ್ ಮಾಡ್ಕೊಬೋದು. ಸೊ ನಿಮಗೇನಿಸ್ತು ಇವತ್ತಿನ ಮ್ಯಾಚ್ ನಮ್ಮ ಟೀಮ್ ಇಂಡಿಯಾದ ಬೌಲಿಂಗ್ ಪರ್ಫಾರ್ಮೆನ್ಸ್ ಯಾವ ಥರ ಇತ್ತು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನೆನ್ನೆ ಬ್ಯಾಟಿಂಗ್ ಅವಳಿ ಆಯಿತು ಅಂದರೆ ಇವತ್ತು ಬೌಲಿಂಗ್ ಅವಳಿ, ಫೀಲ್ಡಿಂಗ್ ಅವಳಿ. ಸಖತ್ ಕೊಡು, ಸಖತ್ ಪ್ರದರ್ಶನ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.